ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಎರಡು ದಿನದ ಭಾರತ ಪ್ರವಾಸದ ಸಂದರ್ಭದಲ್ಲಿ ಮೋದಿ ಮತ್ತು ಟ್ರಂಪ್ ಮಾತುಕತೆ ನಡೆಸಿ ಮಹತ್ವದ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ ಅಮೆರಿಕ ಅಧ್ಯಕ್ಷರ ಭಾರತ ಭೇಟಿ ಸಂದರ್ಭದಲ್ಲಿ ಮೋದಿ ಹಾಗೂ ಟ್ರಂಪ್ ನಡುವೆ ಭಾರತ ಮತ್ತು ಅಮೆರಿಕ ನಡುವೆ ನಿಯೋಗ ಮಟ್ಟದ ಮಾತುಕತೆಗಳು ನಡೆದವು ಕೆಲವು ಮಹತ್ವದ ಒಪ್ಪಂದಗಳನ್ನು ಹಾಗೂ ನಿರ್ಣಯಗಳನ್ನು ಈ ಇಬ್ಬರು ನಾಯಕರು ತೆಗೆದುಕೊಂಡಿದ್ದು ಉಭಯ ನಾಯಕರು ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತುಕತೆಯಲ್ಲಿ ಚರ್ಚೆಯಾದ ವಿಚಾರಗಳನ್ನು ತಿಳಿಸಿದರು ರಕ್ಷಣಾ ಕ್ಷೇತ್ರದಲ್ಲಿ ಮೂರು ಶತಕೋಟಿ ಡಾಲರ್ ವ್ಯವಹಾರಕ್ಕಾಗಿ ಉಭಯ ದೇಶಗಳ ನಡುವೆ ಮಹತ್ವದ ಒಡಂಬಡಿಕೆಯಾಗಿದೆ ಭಾರತಕ್ಕೆ ಇಪ್ಪತ್ನಾಲ್ಕು ಎಂಎಚ್ ಸಿಕ್ಸ್ಟಿಆರ್ ಮತ್ತು ಅಪಾಚೆ ಯುದ್ಧದ ಹೆಲಿಕಾಪ್ಟರ್ಗಳನ್ನು ಒದಗಿಸಲಿದ್ದು ಅಮೆರಿಕದ ಲಾಕ್ಹಿಡ್ ಮಾರ್ಟಿನ್ ಗ್ರೂಪ್ ಭಾರತಕ್ಕಾಗಿ ಈ ಅತ್ಯಾಧುನಿಕ ಹೆಲಿಕಾಪ್ಟರ್ಗಳನ್ನು ನೀಡಲಿದೆ ಎಂದು ಟ್ರಂಪ್ ಹೇಳಿದ್ದಾರೆ ಭಯೋತ್ಪಾದನೆ ನಿಗ್ರಹಕ್ಕೆ ಜಂಟಿ ಹೋರಾಟ ನಡೆಸಲು ಎರಡು ರಾಷ್ಟ್ರ ದೃಢ ಮಾಡಿ ಇಸ್ಲಾಂ ಾಮಿಕ್ ಉಗ್ರರ ವಿರುದ್ಧ ಹೋರಾಟವನ್ನ ಇನ್ನಷ್ಟು ತೀವ್ರಗೊಳಿಸುವ ನಿರ್ಧಾರ ಕೂಡ ನಡೆದಿದೆ ಮೋದಿ ಮತ್ತು ಟ್ರಂಪ್ ಭಯೋತ್ಪಾದನೆ ಕುರಿತು ಚರ್ಚಿಸಿದ್ದು ಭಾರತ ಮತ್ತು ಪಾಕಿಸ್ತಾನ ಎರಡು ರಾಷ್ಟ್ರಗಳು ಸಮ್ಮತಿಸಿದ್ರೆ ಕಾಶ್ಮೀರ ವಿಚಾರವಾಗಿ ಮಧ್ಯಸ್ಥಿಕೆ ವಹಿಸಲು ನಾನು ಸಿದ್ಧನಿದ್ದೇನೆ ಎಂದು ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ ಪ್ರಧಾನಿ ಮೋದಿಯವರು ಭಯೋತ್ಪಾದನೆ ವಿರುದ್ಧ ಬಲವಾದ ಹೋರಾಟ ನಡೆಸುತ್ತಿದ್ದು ದೇಶದ ರಕ್ಷಣಾ ವಿಚಾರವನ್ನು ಬಲವಾಗಿ ಬೆಂಬಲಿಸುತ್ತಾರೆ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಅವರೊಂದಿಗೂ ನನಗೆ ಉತ್ತಮ ಸಂಬಂಧ ಇದೆ ಅವರು ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ನಿಯಂತ್ರಿಸಲು ಕೆಲಸ ಮಾಡುತ್ತಿದ್ದು ಪಾಕಿಸ್ತಾನದವರು ಕಾಶ್ಮೀರವನ್ನು ಕೇಳುತ್ತಾರೆ ಕಾಶ್ಮೀರವು ದೀರ್ಘಕಾಲದ ಸಮಸ್ಯೆಯಾಗಿದ್ದು ಇದನ್ನು ಬಗೆಹರಿಸುವಲ್ಲಿ ನಾನು ಮಧ್ಯಸ್ಥಿಕೆ ವಹಿಸಲು ಸಿದ್ಧ ಎಂದು ಹೇಳಿದ್ದಾರೆ ಇನ್ನು ತಾಲಿಬಾನ್ ಜೊತೆ ಶಾಂತಿ ಒಪ್ಪಂದಕ್ಕೆ ಕೆಲಸ ಮಾಡುತ್ತಿದ್ದೇವೆ ಈ ಶಾಂತಿ ಒಪ್ಪಂದ ಆಗುವುದನ್ನು ಭಾರತವು ನೋಡಬಯಸಿದೆ ಎಂದು ಹೇಳಿದರು ಹಾಗೆಯೇ ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಿದ್ದೇವೆ ನಾನು ಅಪರಾಧ ಹಿಂಸೆಯನ್ನು ವಿರೋಧಿಸುತ್ತೇನೆ ಪ್ರಧಾನಿ ಮೋದಿಯವರು ನನಗೆ ಬಹಳ ಸೂಕ್ತ ಎನಿಸುವ ಉತ್ತರ ನೀಡಿದ್ದಾರೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ ದೊಡ್ಡ ಮಟ್ಟದೊಂದು ವ್ಯಾಪಾರ ಒಪ್ಪಂದಕ್ಕೆ ಉಭಯ ನಾಯಕರಿಬ್ಬರು ನಿರ್ಧರಿಸಿದ್ದು ಇದು ಮುಕ್ತ ಹಾಗೂ ಪಾರದರ್ಶಕ ವಾಣಿಜ್ಯ ಸಂಬಂಧಕ್ಕೆ ನಾಂದಿಯಾಗಲಿದೆ accountable manner the united states is working with a range of partners including australia and japan to create the blue dot network a major initiative to ensure countries around the world To have access to private sector led, sustainable, and trustworthy options for high quality infrastructure development, and that's what's happening. Another major focus of my discussions with Prime Minister Modi is forging bilateral economic relationships that is fair and reciprocal. Our teams have made tremendous progress on a comprehensive trade agreement, and I'm optimistic we can reach a deal. ಮಾದಕ ವಸ್ತುಗಳ ಕಳ್ಳಸಾಗಣೆ ನಿಯಂತ್ರಣಕ್ಕೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವ ಬಗ್ಗೆ ಆರೋಗ್ಯ ರಕ್ಷಣೆ ರಕ್ಷಣೆ ಮತ್ತು ಸುರಕ್ಷತೆ ಉಪಕರಣಗಳ ವಿನಿಮಯ ಮತ್ತಿತರ ವಿಷಯಗಳ ಬಗ್ಗೆ ಚರ್ಚಿಸಿ ತೀರ್ಮಾನ ಕೈಗೊಂಡಿರುವ ಬಗ್ಗೆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಇನ್ನು ಭಾರತದಲ್ಲಿ ಪರ ವಿರೋಧ ಎದುರಿಸುತ್ತಿರುವ ಸಿಎಎ ಬಗ್ಗೆ ಪ್ರತಿಕ್ರಿಯಿಸಿದ ಟ್ರಂಪ್ ಅದು ಭಾರತಕ್ಕೆ ಬಿಟ್ಟ ವಿಚಾರ ಈ ಬಗ್ಗೆ ನಾನೇನು ಮಾತನಾಡುವುದಿಲ್ಲ ನನಗೆ ವಿವಾದದಲ್ಲಿ ಸಿಲುಕುವುದು ಇಷ್ಟವಿಲ್ಲ ಎಂದು ಹೇಳಿದರು